ಸರ್ ನಮಸ್ತೆ. ಯಾರು? ಗಿರಿ ಲಿಕ್ಕಲ್ಲು ಸಾಲ್ಮರ್ ತಿಮ್ಮಕ್ಕ ಅವರು. ಓಕೆ, ಏನು ಇವಾಗ ಫೋನ್ ಮಾಡಿದ್ದು? ಫೋನ್ ಮಾಡಿದ್ದು ನಿಮ್ ವಿಡಿಯೋಸ್ ಎಲ್ಲ ನೋಡಿದೆ ಸರ್, ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಆಮೇಲೆ ನಿಮ್ ಮರ ಎಲ್ಲ ಕಾಪಾಡೋದು ತುಂಬಾ ಇಷ್ಟ ಆಯ್ತು. ಮರ ಆಮೇಲೆ ಏನೋ ಕಾಪಾಡೋದು, ಮರ ನಮ್ಮನ್ನ ಕಾಪಾಡ್ತಾ ಇದೆ ಬಂಗಾರು. ಹೌದು ಸರ್, ನಾನು ಉಲಿಕಲ್ಲಿಂದ ಕುದುರ್ಗ್ ಹೋಗ್ಬೇಕಾದ್ರೆ ಡೈಲಿ ಪಿಗ್ಮಿ ಕಲೆಕ್ಷನ್ ಹೋಗ್ತಾ ಇದ್ದೆ. ಡೈಲಿ ಆ ಮರದ ನೆರಳಲ್ಲಿ ಹೋಗ್ತಾ ಇದ್ರೆ ತಣ್ಣಗಾಗದು. ಆದ್ರೆ ಸುಗ್ನಳ್ಳಿ ಅಂತ ಐತೆ, ಆ ಕಡೆ ಹೋದ್ರೆ ಉರಿಯ ಬಿಸಿಲಲ್ಲಿ ಸಿಟ್ಟು ನೆತ್ತಿಗೆ ಹೋಗ್ಬಿಡ ಸರ್. ಫೋನ್ ಮಾಡಿದ್ದು, ನಾನು ದಾಸಪ್ಪನ ಕೆಲಸ ಮಾಡ್ತಾ ಇದ್ದೀನಿ ಸರ್. ಅಂದ್ರೆ ಜಾಗ ಟೈಪ್ ದಾಸಪ್ಪ? ಹಾ ಹೌದು. ಎಸ್ ಎಸ್ ಎಷ್ಟು ಪವಿತ್ರ ಕೆಲಸ ಅನ್ನೋದು, ನಿನ್ ಕಾಲ್ ಮುಟ್ತೀನಿ ಇಲ್ಲಿಂದಾನೆ. ಇಲ್ಲ ಸರ್, ಅದು ಏಯ್, ನಮ್ಮ ತುಂಬಾ ಪವಿತ್ರ ಕೆಲಸ ಅದು, ತಿಮ್ಮಪ್ಪಂಗಾಗ್ಲಿ ಜನನ ತಿಮ್ಮಪ್ಪಂಗಾಗ್ಲಿ. ಎಬ್ಬಿಸೋ ಕೆಲಸ ಅನ್ನೋದು, ಜಾಗರಣೆ ಮಾಡೋ ಕೆಲಸ, ಹೌದು ಸರ್. ಎಷ್ಟು ಪವಿತ್ರ ಕೆಲಸ ಅನ್ನೋದು. ಏನ್ ಸಿಗತ್ತ ಅದರಿಂದ ನಿಂಗ್ ಪಾಪ? ಸರ್ ಅವ್ರು ಏನ್ ಕೊಡ್ತಾರೋ ಅಷ್ಟೇ ಸಾಕು ಅಯ್ಯೋ ಬಂಗಾರು, ಎಷ್ಟ್ ಸಿಗತ್ತೋ ಸರ್, ಅದರಿಂದ ಎಷ್ಟು ಕೊಡ್ತಾರೋ ಅಷ್ಟಕ್ಕೆ ಮಾಡ್ತಾ ಇದೀವಿ. ಆದ್ರೂ ಎಷ್ಟ್ ಅದೇನಿಲ್ಲ, ಸಿಗತ್ತೆ ಹೇಳು ತಿಂಗಳಿಗೆ? ತಿಂಗಳಿಗೆ ಸರ್ ನಾ ಕೌಂಟ್ ಮಾಡಲ್ಲ, ಜೀವನ ಆಗುತ್ತೆ ಸರ್. ಸಾಲ ಸಾಲ ಫಸ್ಟ್ ಟೈಮ್ ಬುದ್ಧಿ ಇಲ್ದಲೆ ಮಾಡ್ಕೊಂಡಿದ್ದೆ ಸರ್, ಈಗ ತೀರ್ಸ್ಕೊಂತ ಇದ್ದೀನಿ. ಇವಾಗ ಗೊತ್ತಾಯ್ತ, ದಾಸಪ್ಪ ಆಗ್ಬೇಕು ಅಂದ್ರೆ ಸಾಲ ಇರಬಾರ್ದು, ಗೊತ್ತಾ ನಿಂಗೆ? ಇರಬಾರ್ದು ಸರ್, ಅದೇ ಗೊತ್ತಾಯ್ತು. ಅಂದ್ರೆ ಏನು ದಾಸಪ್ಪ ಅಂದ್ರೆ ಕಮಿಟ್ಮೆಂಟ್ ಏನ್ ಬೇಕು ಹೇಳೋಣ ಅರ್ಥ? ದಸಪ್ಪ ಏನ್ ಹೇಳು, ದಾಸಪ್ಪ ಅಂದ್ರೆ, ದಾಸಪ್ಪ ಸರ್? ಅಂದ್ರೆ ಏನ್ ಹೇಳು, ದಾಸ ಅಂದ್ರೆ ಏನ್ ಹೇಳು? ನನಗ್ ಗೊತ್ತಿರೋ ಪ್ರಕಾರ ಶ್ರೀಮನ್ ನಾರಾಯಣನಿಗೆ ನಾರಾಯಣ ಅಂದ್ರೆ ಯಾರು ದಾಸ್ವಾ ಹೇಳು? ನಾರಾಯಣ ಅಂದ್ರೆ ಯಾರು ಹೇಳು, ಹೇಳಿದಷ್ಟು ಮಹಾ ಕೇಳು. ನಾರಾಯಣ ಮಹಾವಿಷ್ಣು. ಅಂದ್ರೆ ಜನಾರ್ದನ, ಜನಾರ್ದನ ಹೌದು ಅಂದ್ರೆ ಯಾರು ಹೇಳು? ಮಹಾವಿಷ್ಣು. ಅಲ್ವೋ, ಜನ ಆರ್ದನ, ಜನಾರ್ದನ ಅಂದ್ರೆ ಯಾರು ಹೇಳು? ಜನ ಜನನ ಜನ ಜನ ಜನಗಳನ್ನ ಪಾಲನೆ ಮಾಡೋ ಅಂತ ಜನಗಳೇ ಹೇಳಿ ಜನಾರ್ದನ. ಜನಾರ್ದನ. ಓಯ್, ಹೌದು ಸರ್, ಜನಗಳೇ ಜನಾರ್ದನ ಕಣೋ. ಹೌದು ಸರ್, ಆ ಹೌದು ಜನಗಳ ದಾಸನಿಗೆ ದಾಸಪ್ಪ ಅಂತಾರೆ. ಹೌದು ಏನು ಸರ್, ದಾಸ ಹೌದು ಸರ್. ಅಂದ್ರೆ, ಅವ್ರು ಬೆಳಗ್ಗೆ ಏಳೋದ್ರಿಂದ ಹಿಡಿದು ಅವ್ರು ಮಲಗೋದ್ರ ತನಕ ಯಾರ್ಯಾರ ಮನೆ ಗುಟ್ಟು ಇನ್ನೊಬ್ಬರಿಗೆ ಹೇಳದೆ ಅವ್ರವ್ರ ಮನೆಗಳಲ್ಲಿ ಆಗ್ತಾ ಇರೋ ತಪ್ಪುಗಳನ್ನ, ಬೇಡಮ್ಮ ತಪ್ಪು ಮಾಡ್ಬೇಡ್ರಿ, ಬೇಡ್ರೋ ಬೇಡಪ್ಪ ಸಾಲ ಮಾಡ್ಬೇಡ್ರಿ, ಬೇಡ್ರೋ ಬೇಡಪ್ಪ ಅತಿ ಆಸೆ ಪಡ್ಬೇಡ್ರಿ, ಹೌದು ಅಳಬೇಡ್ರೋ ಹೌದು ಅಳಬೇಡ ತಂಗಿ ಅಳಬೇಡ ಅಂತ ಹೇಳಿಲ್ವೇನ ಶಿಶುನಾಳ ಶರೀಫ? ಹೌದು ಅದೆಲ್ಲ ಸರ್, ದಾಸಯ್ಯನ ಸಂತತಿಗಳು. ಹಿಂದಿನ ಹೌದು ಕಾಲದಲ್ಲಿ ಪೋಸ್ಟ್ ಆಫೀಸ್ ಇರ್ಲಿಲ್ವೋ, ಹೌದು ಸರ್. ಅವಾಗ ದಾಸಯ್ಯರೇ ಆ ಕೆಲಸ ಮಾಡೋರು. ಹಾ ದಾಸ ಶರಣು ಕನಕದಾಸ, ಕನಕದಾಸನು ದಾಸಪ್ಪನೇ ಅಲ್ಲೇನೋ, ಹೌದು ಸರ್, ಕನಕದಾಸ. ಅವರು ಪುರಂದರ ದಾಸನು ದಾಸಪ್ಪನೇ ಅಲ್ಲೇನೋ. ಹೌದು ಸರ್, ಪುರಂದರ ಅಂತ ದಾಸ ಪವಿತ್ರ ದಾಸಪ್ಪ. ಕೆಲಸಕ್ಕೆ ಹೋಗ್ತಾ ಇದೀಯ ನೀನು, ನಿನ್ ಸಾಲ ಇಲ್ಲದಂಗ್ ಮಾಡ್ಕೊಂಬಿಡು, ನೀನು ತುಂಬಾ ಖುಷಿ ಪಡ್ತೀಯ. ಒಂದ್ ದಿವಸ ನಿನ್ನ ಹತ್ರ ಕಾರು ಎಲ್ಲ ಇರ್ತಾರೆ, ಆದ್ರೂ ನಿನ್ ದಾಸ ಏನ್ ಕೆಲಸ ಮಾಡ್ತೀಯ? ನಿನ್ನ ಸರ್, ಹತ್ರ ನಮ್ಮ ಸ್ವಂತ ತಾಯಿಯವರ ಹತ್ರ. ಮನೆ ಇರತ್ತೆ, ಆದ್ರೂ ಹಾ ದಾಸ ಏನ್ ಕೆಲಸ ಮಾಡ್ತೀಯ? ಹೌದು ಆ ಸರ್, ದಾಸಯ್ಯನ ಕೆಲಸ ಭಾರತದಲ್ಲದೆ ವಿದೇಶದಲ್ಲಿ ಎಲ್ಲೂ ಇಲ್ವೋ ಈ ಸಂಸ್ಕೃತಿ? ಹೌದು ಸರ್, ನಮ್ಮ ದೇಶದಲ್ಲಿ ಮಾತ್ರ ಸರ್ ಇರೋದು, ನಮ್ಮ ಏನ್ ಗೊತ್ತೇನಾ, ನಿನ್ಗೆ ಕರ್ನಾಟಕದಲ್ಲಿ. ಯಾಕೆ ಸಾಲ ಮಾಡ್ಬೇಡ ಅಂತ ಹೇಳ್ತಾ ಇದೀನಿ ಅಂದ್ರೆ, ನೀನು ಪ್ರತಿಯೊಬ್ಬರ ಮನೆಗೆ ಹೋಗ್ಬಿಟ್ಟು ಗಂಟೆಗಟ್ಟಲೆ ಕೂತ್ಕೊಂಡ್ರು ನಿನಗೆ ಹೌದು ಸರ್, ಬೇಜಾರು ಇರಬಾರ್ದು, ಹೌದು ಮತ್ತೆ ಸರ್, ನೀನ್ ಅವ್ರಿಗೆ ಮನಸಾರ ಒಳ್ಳೇದನ್ನ ಬಯಸ್ಬೇಕು. ಈ ಸಾಲ ಹೌದು ಇದ್ರೆ ಏನ್ ಸರ್. ಮಾಡುತ್ತೆ ಅಂದ್ರೆ, ಅಯ್ಯೋ ಇಲ್ಲಿದ್ರೆ ನನ್ ಸಾಲ ತೀರತ್ತಾ, ಅಲ್ಲಿ ಕೂತ್ರೆ ನನ್ ಸಾಲ ತೀರತ್ತಾ, ಇವನ ಹತ್ರ ಹೌದು ಸರ್, ಮಾತಾಡಿದ್ರೆ ನನ್ ಸಾಲ ತೀರತ್ತಾ ಅನ್ನೋ ಭಾವನೆ ಬಂದು ನೀನು ಭ್ರಷ್ಟ ಆಗ್ಬಿಡ್ತೀಯ. ಹೌದು ಸರ್. ಏನಪ್ಪ ಇವಾಗ ಫೋನ್ ಮಾಡಿದ್ದು, ಸುಮ್ಮನೆ ಎಲ್ಲಾರು ಫೋನ್ ಮಾಡ್ತಾ ಇದಾರ? ಹೌದು ಸರ್, ಎಲ್ಲರೂ ನಿಮ್ಗೆ ತೊಂದರೆ ಕೊಡ್ತಾ ಇದ್ರೆ ಅಂತ ನನ್ನ ಮನಸ್ಸಿಗೆ ಏನು ತೊಂದ್ರೆ ಅರ್ಥ ಅಲ್ಲ, ಆಗುತ್ತೆ ಆದ್ರೂ ನೀನ್ ಎಷ್ಟು ಫೋನ್ ಅಟೆಂಡ್ ಮಾಡ್ತೀಯ ಹೇಳೋ ದಿನಕ್ಕೆ? ಸರ್. ಎಲ್ಲರದು ಎತ್ತೀನಿ, ಆದ್ರೆ ಆದಷ್ಟು ಇರ್ತೀನಿ ಸರ್, ಯಾರಿಗೂ ರೆಸ್ಪಾನ್ಸ್ ಇಲ್ದಂಗೆ ಇರಲ್ಲ, ಯಾಕೆಂದ್ರೆ ಜನಕ್ಕೋಸ್ಕರ ಸೇವೆ ಮಾಡ್ತಾ ಇದ್ದೀವಿ, ಆದಷ್ಟು ಬಟ್ ಎತ್ತೀನಿ ಸರ್. ನನ್ಗೆ ಎಷ್ಟು ಖುಷಿ ಆಗ್ತಿದ್ಯೋ, ನಂಗೆ ಯಾಕೋ ಆ ದಾಸಯ್ಯ ಅಖಂಡ ದೀಪ ಇರುತ್ತಲ್ಲ, ಹೌದು ಸರ್, ದೀಪನ ಎತ್ಕೊಂಡು ನೀವು ಹೋಗ್ತಿರಲ್ಲ ಮನೆ ಮನೆಗೆ, ಹೌದು ಸರ್, ಹೌದು ಆ ಸರ್, ನಿಮ್ಮ ಹೌದು. ಬಟ್ಟೆ, ಹಾ ಅದು ನಿಮ್ಮ ಜೋಲ, ನಿಮ್ಮ ನಾಮ, ಆ ಹೌದು ನೀಟ್ ಸರ್. ಫೇಸು, ಹಾ ಮತ್ತೆ ಕೆಲವು ದಾಸಿಯರು ಆಯುರ್ವೇದ ಎಲ್ಲ ಕಲ್ತ್ಕೊಂಡಿರೋರು, ಯಾರ ಮನೇಲಿ ಏನ್ ಕಷ್ಟ ಬಂದ್ರು, ಅಯ್ಯೋ ಇದು ಕೊಡಮ್ಮ, ಅಯ್ಯೋ ಸ್ವಾಮಿ ನಮ್ಮ ದಾಸಯ್ಯ ನಮ್ಮ ಮನೇಲಿ ಮಗು ಶಾ ಎಕ್ಸಾಮ್ ಇದೆಯಂತೆ ಭಯ ಬೀಳ್ತದೆ ಅಂದ್ರೆ, ಏ ಈ ಬೂದಿ ಕೊಟ್ಟು ಬಿಡಮ್ಮ, ಅವನ ಹೌದು ಮಗು ಸರ್, ಧೈರ್ಯವಾಗಿ ಹೋಗ್ಬಿಡ್ತಾ ಇತ್ತು. ಹೌದು ಸರ್, ತಲೆನೋವು ಇದೆಯಾ, ಈ ವಿಭೂತಿ ಕೊಟ್ಟು ಬಿಡಮ್ಮ ಅಂತ ಇನ್ನೊಂದು ವಿಭೂತಿ ಬಟ್ಟೆ ತೆಗೆದು ಒಂದ್ 24 ಬಟ್ಲಿ ಇರೋದು ಆತನ ಹತ್ರ ಹೌದು ಸರ್, ನೋಡಿದ್ರೆ. ಇವತ್ತು ಜರ್ಮನಿ ಅದೇ ವ್ಯಾಪಾರ ಮಾಡ್ತಾ ಇದೆ, ಭಸ್ಮನ 100% ಒಂದು ಸರ್. 27 ಬಾಟ್ಲಲ್ಲಿ ಇಟ್ಬಿಟ್ಟು ಒಂದೊಂದು ರೋಗಕ್ಕೆ ಒಂದೊಂದು ಭಸ್ಮ ಕೊಡ್ತಾರ ಸರ್, ಅವರು. ಬಿಳಿ ನಾಮ ಇದೆಯಲ್ಲ ಸರ್,
ಅದು ಮುಕ್ಕು ತುಂಬಾ ಹಚ್ಕೊಂಬಿಟ್ರೆ 100% ಮುಕ್ದಲ್ಲಿರೋಂಥ ಎಷ್ಟೋ ರೋಗಗಳು ಸತ್ತೋಗ್ಬಿಡ್ತಾವೆ ಸರ್. ಅರ್ಥ ಆಯ್ತಾ? ಇವಾಗ ಬಿಳಿ ನಾಮ ನಾವು ಹಳೆ ಮುಕ್ಕದಲ್ಲಲ್ವೋ, ಕಿವಿ ಹಳೆಗೆ ಹತ್ರ ಕೂತೀವಿ. ಹಚ್ಕೊಂಡ್ರೆ ಮೈಯಲ್ಲಿರೋ ರೋಗ ಹೊರಟೋಗುತ್ತೆ. ಹಂಗೆ ಅದು ಹೌದು ಸರ್, ಬಿಳಿ ನಾಮ ಮೈಯಲ್ಲಿ ಹಚ್ಕೊಂಡ್ರೆ ಮುಖದಲ್ಲಿರೋ ರೋಗ ಹೊರಟೋಗುತ್ತೆ, ಹೌದು ಸರ್, ಮುಖದಲ್ಲಿ ಪ್ರತಿಯೊಂದು ಹಚ್ಕೊಂಡ್ರೆ ತಲೆಲಿರೋ ರೋಗ ಹೊರಟೋಗುತ್ತೆ, ಹೌದು ಸರ್, ಕೈ ಕಾಲಲ್ಲಿರೋ ರೋಗ ಹೊರಟೋಗುತ್ತೆ, ಕಿವಿಲಿರೋ ರೋಗ ಪ್ರತಿಯೊಂದು ಸರ್, ಹೊರಟೋಗುತ್ತೆ, ಹೌದು ಸರ್, ಕಿವಿಲಿ ಹಚ್ಕೊಂಡ್ರೆ ದೇಹದಲ್ಲಿರೋ ರೋಗ ಹೊರಟೋಗುತ್ತೆ. ಹಂಗೆ ಹೌದು ಸರ್, ತುಂಬಾ ಅದು ನಾ ಬಿಳಿ ನಾಮ ಅನ್ನೋದು ಶ್ರೇಷ್ಠವಾದಂತ ನಿಮ್ಮ ಮನೇಲಿ ಮೂಲನಾಮ ಅಮ್ಮ ಅಪ್ಪ ಒಪ್ಕೊಂಡ್ರೆ ನಾನು ನಿನ್ನ ದಾಸೆ ಆಗೋಕೆ? ಸರ್. ನಮ್ಮ ತಂದೆಯವ್ರು ಮಾಡ್ತಿದ್ರು, ನಮ್ಮ ತಂದೆಯವರು ಹಿಂಗೆ ಜಮೀನಿನ ವಿಷಯಕ್ಕೆ ಎಷ್ಟು ನೇಣಾಕ್ಕೊಂಡು ವಯಸ್ಸ ಹೋಗ್ತಾರೆ. ನಿಂಗೆ? ನನಗಿವಾಗ 30 ಸರ್, 30 ವರ್ಷ ಮದ್ವೆ? ಮದುವೆ ಆಗಿದೆ ಸರ್, ಆ ನಾಲ್ಕು ಹುಡುಗಿಗೆ ತಿಂಗಳಿಂದ. ಬೇಜಾರಿಲ್ವೇ ನಾನು ನಿನ್ನ ದಾಸೆ ಆಗೋದು? ಅಂದ್ರೆ ಏನಿಲ್ಲ ಸರ್, ಆ ತರ ಏನಿಲ್ಲ, ನಮ್ದು ಅರೇಂಜ್ ಅಂಡ್ ಲವ್ ಮ್ಯಾರೇಜ್ ಆಯ್ತು. ಆದ್ರೂ ಕೂಡ ಹುಡುಗಿ ಒಪ್ಪಿದಳೆ ನಾನು ನಿನ್ನ ದಾಸೆ ಆಗೋದು. ಹೌದು ಸರ್, ಏನ್ ಎಷ್ಟು ತೊಂದರೆ ಒಳ್ಳೆ ಇಲ್ಲ, ಹುಡುಗಿ ಕಣ ಅದು, ನಿಜವಾಲು. ತುಂಬಾ ಒಳ್ಳೇರ್ ಸರ್. ಪಾಪ, ದೇವ್ರು ಒಳ್ಳೇದ್ ಮಾಡ್ಲಿ ಆ ಹುಡುಗಿಗೆ. ಯಾರು ಅಷ್ಟು ದೊಡ್ಡ ಮನ್ಸು ಬೇಕು ಗಂಡನ್ನ ದಾಸೇನ ಕಳಿಸೋದಕ್ಕೆ? ಹೌದು ಸರ್, ಓಕೆ ಇಲ್ಲ ಸರ್, ಆಯ್ತಪ್ಪಿ, ಆ ತರ ಸುಮ್ನೆ ಏನಿಲ್ಲ ಫೋನ್ ಮಾಡ್ಬಿಡ್ರು ಸಾಕು. ಸರ್. ನಿಮ್ಗೆ ಫೋನ್ ಮಾಡಿದ್ದು ನನ್ನ ಕ್ಷಮೆ ಇರಲಿ, ಹಾ ಆದ್ರೂ ನೀವು ಒಂದು ನಿಮ್ಮ ನನ್ನ ಕಡೆಯಿಂದ ಒಂದು ಚಿರಋಣಿ ಸರ್ ನಿಮ್ಗೆ, ಯಾಕೆಂದ್ರೆ ಗಿಡಗಳನ್ನೆಲ್ಲ ನೀವು ಇದನ್ ಮಾಡ್ತಾ ಇದ್ರ ಅಯ್ಯೋ ಬಿಡು, ಅದಕ್ಕೆ. ಆ ಟೈಮಲ್ಲಿ ಇನ್ನೊಂದೇನಾದ್ರೂ ಒಳ್ಳೆ ಕೆಲಸ ಮಾಡ್ಬೋದು. ಅದನ್ನ ಹೇಳ್ಬೇಕೇನೋ ನಿನ್ ದಾಸೆಯ ದೇವ್ರ ಹತ್ರ ಹೇಳ್ಬಿಡು. ಹಿಂಗೆ ಒಬ್ಬ ಹುಚ್ಚ ಇದ್ದಾನೆ, ಅವನು ಹಿಂಗೆ ಮರ ಗಿಡ ಕಾಪಾಡ್ತಾನೆ, ಜನ ಕಟ್ಕೊಂಡು ಇನ್ನಷ್ಟು ಹುಚ್ಚರನ್ನ ಕಟ್ಕೊಂಡು ಅವನ್ ಒಳ್ಳೇದು ಮಾಡಪ್ಪ ಅಂತ ಕೇಳ್ಬಿಡು ಸಾಕು. ಫೋನ್ ಸರ್, ಮಾಡ್ಬಿಡು ಅವ್ನು. ನಾನು ಒಂದು ಬೇಜಾನ್ ತಪ್ಪು ಮಾಡಿದ್ದೀನಿ. ಯಾವ ಥರ ಅಂದರೆ, ನಾ ಸ್ಟಾರ್ಟಿಂಗು SLC ಆದಮೇಲೆ ಒಂದು 6 ತಿಂಗಳು ನಮ್ಮೂರಲ್ಲಿ ಏನೂ ಕೆಲಸ ಇರಲಿಲ್ಲ. ಯಾರೋ ಒಬ್ಬರು ಒಂದು ಮರ ಕುಯ್ಯೋ ಮಿಷಿನ್ ಕೊಟ್ಟಿದ್ರು, ಅವ್ರ ಜೊತೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ಆಮೇಲೆ ಒಂದು 6 ತಿಂಗಳು ಅದೇ ಮರ ಕುಯ್ಯೋ ಕೆಲಸಕ್ಕೆ ಹೋಗ್ತಾ ಇದ್ದೆ, ನೀಲಗಿರಿ ತೋಟಕ್ಕೆ. ಆಮೇಲೆ ಕೈ ಕುಯ್ದು ಉಡಿಸ್ಬೇಕು, ಉಡಿಸ್ದಾಗ ಅಯ್ಯೋ ಅನ್ಸೋದು, ಆ ಮರದ ನೆರಳು ಇರುವಾಗ ಒಂಥರ ಇರೋದು. ಕುಯ್ದು ತುಂಬಾ ಉಡಿಸಿದ ಪ್ರಾಬ್ಲಮ್, ಮೇಲೆ ಒಂಥರ ತುಂಬಾ ಇಷ್ಟೊತ್ತಿಗೆ, ಎದೆಯಲ್ಲಿ ಸಂಕಟ ಶುರುವಾಗತ್ತೆ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ಹೌದು ಸರ್. ಆಮೇಲೆ ಯಾಕಂದ್ರೆ ಅದು ಒಂದ್ ನಿಮಿಷ ಹ್ಞೂ ಇರಿ ಸರ್, ಸರ್ ನಾನು ಹೇಳ್ತೀನಿ ಕೇಳಿ ಸರ್. 6 ತಿಂಗಳು ಮರ ಕುಯ್ದ್ಮೇಲೆ ಆಮೇಲೆ ತುಂಬಾ ಸಾಲ ಆಗೋಯ್ತು ಸರ್, ನಮ್ಮ ಮರ ಹೌದು ಕುಯ್ದಿದ್ದೆ ಮತ್ತೆ ತುಂಬಾ ಸಾಲ ಆಗೋಯ್ತು. ಹೌದು. ಆಮೇಲೆ ಆ ಮರ ಕುಯ್ಯೋದು ಮಿಷಿನೇ ಮಾರ್ಬಿಟ್ಟೆ ಸರ್, ಮಿಷಿನೇ ಮಾರಾದ್ಮೇಲೆ ಇವತ್ತು ಸಾಲ ಅನ್ನೋದು ಅದರಷ್ಟು ಕದೇ ತೀರೋಗ್ತಾ ಇತ್ತು. ನೋಡು, ನೀನು ಇವಾಗ ಪಶ್ಚಾತ್ತಾಪ ಪಡು, ನಿನ್ ಕಣ್ಣಿಗೆ ಕಾಣಿಸಿದ ಗಿಡ ಕಷ್ಟದಲ್ಲಿದ್ರೆ ಸಹಾಯ ಮಾಡು, ಆ ಪಾಪ ಮುಕ್ತ ಆಗತ್ತೀಯ. ಇನ್ನೊಂದೇನ್ ಹೌದು ಗೊತ್ತೇನೋ, ನೀಲಗಿರಿ ತುಂಬಾ ಕಾಸ್ಟ್ಲಿ ಆಗತ್ತೆ. ಅದು ಹೌದು ಸರ್, ಏನಾದ್ರೂ ಮಡಿ ಸ್ವಸ್ಥಕ್ ಸಿಗ್ಬೇಕು ಅಂತ ಹೇಳಿ ಒಂದು ಪುಕಾರ್ ಮಾಡ್ಬಿಟ್ರು, ನೀಲಗಿರಿ ಮರನ ಕಡ್ದು ಬಿಡ್ಬೇಕು ಅಂತ. ಹೌದು ಅದು ಸರ್, ನೀರು ಜಾಸ್ತಿ ಎಳಿಯತ್ತೆ ಅಂತ. ನೀರು ಜಾಸ್ತಿ ಹೌದು ಎಳೆದಷ್ಟು ನೀರು ಜಾಸ್ತಿ ಬರ್ಸತ್ತೆ ನೀಲಗಿರಿ. ಹೌದು ಸರ್, ಹೌದು ಸರ್, ನೀಲಗಿರಿ ನೀನ್ ಎಷ್ಟು ನೀರು ಕುಡಿತೀಯೋ ಅಷ್ಟು ಬರ್ಸ್ತೀಯಲ್ವಾ. ಈ ಜಗತ್ತು ಅದೇನು ನೀರಿನ ಚೈತನ್ಯದಿಂದ ನಡೀತಾ ಇದೆ, ನೀರು ಚಕ್ರ, ನೀರ ಚಕ್ರದ ಮೇಲೆ ನಿಂತಿದೆ ಅದು. ಏನೇ ಆಗಿರ್ಲಿ ನೀಲಗಿರಿನ, ಇವಾಗ ಬರೋ ನೀರು ಬರೋದಿಲ್ಲ ಅಷ್ಟೇ, ಹೋಗೋ ನೀರು ಹೋಗದೇ ಇದ್ರೆ, ಹೀರೋ ನೀರು ಹೀರದೇ ಇದ್ರೆ ಬರೋ ನೀರು ಬರೋದಿಲ್ಲ. ಯಾರಾದ್ರೂ ಒಂದು ಮಗು ನೀರು ಜಾಸ್ತಿ ಕುಡಿಯತ್ತೆ ಅಂತ ಕೊಲ್ತಾರೇನೋ ಅದನ್ನ. ಇಲ್ಲ ಜಗತ್ತಲ್ಲಿರೋ ಕೊಲ್ಲಲ್ಲ. ಯಾವ ಜೀವಕೋಶ ಯಾವ ಮರ ಕೂಡ ವೇಸ್ಟ್ ಅಲ್ಲ. ಇವ್ರು ಹೌದು ಏನ್ ಸರ್, ಮಾಡಿದ್ರು ಅದನ್ನ ಆ ನೀಲಗಿರಿ, ಓಕೆ ನೀಲಗಿರಿ ಕೆಟ್ಟದಾದ್ರೆ ನೀಲಗಿರಿ ತೈಲನ ಬಿಟ್ಬಿಡಕ್ಕೆ ಹೇಳಿ ಎಲ್ಲಾರ್ಗು, ಅದನ್ನ ಪುಕಾರ್ ಮಾಡಿ ಅದರೊಂದು ಚಿತ್ರ ವಧೆ ಮಾಡ್ಬಿಟ್ರು. ನೀಲಗಿರಿ ಮರ ಇದ್ರು ಒಳ್ಳೇದು, ಅದು ಇದ್ರು ಯಾವುದೇ ಮರ ಈ ತುಂಬಾ ಜಗತ್ತಲ್ಲಿ ವೇಸ್ಟ್ ಅಲ್ಲಪ್ಪ. ಇಲ್ಲ ಹೌದು ಸರ್, ಮೊದ್ಲು ಅದನ್ನು ಬೆಳೆಸಿ ಅಂತ ಸಾಧಿಸ್ಬೇಕು. ಹೇಳಿದ್ದು ಇವ್ರೆ, ನೀಲಗಿರಿ ಬೆಳೆಸಿ ದುಡ್ಡು ಬರುತ್ತೆ ಅಂತ. ಆಮೇಲೆ ಬೆಳೆಸಿದ ಮೇಲೆ ಸರ್ ದೊಡ್ಡ ಹೆದ್ದಾರಿಗಳು ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಮರನೇ ಎಲ್ಲ ಕಡ್ದು ಉಳಿಸ್ತಾರಲ್ಲ ಸರ್, ಅದಕ್ಕೆ ಅದನ್ನ ಕಷ್ಟ ಪಡ್ತಾ ಇದಾರಲ್ಲ. ನಾವು ಕೋಟಿ ಗಟ್ಟಲೆ ದುಡ್ಡು ಮಾಡಿದ್ರು ಕೂಡ ಮನೇಲಿ 100 ಜನರೇಷನ್ ಬದುಕೋ ಅಷ್ಟು ದುಡ್ಡು ಇದ್ರು ಕೂಡ ಕಷ್ಟ ಪಡ್ತಾ ಇದಾರಲ್ಲಪ್ಪ ಜನ, ಜೈಲುಗಳಿಗೆ ಹೌದು ಹೋಗ್ತಾ ಇದಾರೆ. ಹೌದು ಹೌದು ಯಾಕೆ? ಸರ್, ಇದೆಲ್ಲ ದೇವ್ರ ಪ್ರಕೃತಿ ಮಾಡೋದು. ಹೌದು ಸರ್, ಯಾರು ಅಯ್ಯ ಎಷ್ಟು ಜನ ನೋಡು, ಎಂತ ಇಂಥವ್ರು, ಯಮ ಕುಬೇರರು ನೋಡಿದ್ರೆ ಅವ್ರಿಗೆ ಜೀವನದಲ್ಲಿ ದುಡಿಯೋ ಬೇಕಾಗೂ ಇಲ್ಲ ಅಷ್ಟು ದುಡ್ಡಿದೆ. ಅಂತ ಅವ್ರಿಗೆ ಯಾಕಪ್ಪ ಬೇಕು? ಸಿಕ್ಕಾಕೋತಾ ಇದಾರಲ್ಲ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಕಣಪ್ಪ ಇಲ್ಲಿ. 100% ಸತ್ಯ ಸರ್. ಯಾವ ತರ ಅಂತಂದ್ರೆ, ನನ್ನ ತಿರುಪ್ತಿಗೆ ಫ್ರೀ ಆಗಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಎಲ್ಲ ದರ್ಶನ ಎಲ್ಲ ಆಗಿ ಬರ್ಬೇಕಾದ್ರೆ ಅವಾಗ ಈ ಸ್ಟೋರಿಗಳೆಲ್ಲ ಪ್ರತಿಯೊಬ್ಬನು ಇದೇ ತರ ಎಲ್ಲಾ ವಿಚಾರದಲ್ಲೂ ಹೇಳ್ತಾರೆ. ಆಯ್ತು, ನೀನು ಒಳ್ಳೆಯವನಾಗಿರು. ನೀನು ಇವತ್ತು ಫೋನ್ ಮಾಡಿದ್ದು ನನಗೆ ತಿರುಪತಿ ವೆಂಕಟರಮಣನೇ
ಬಂದು ಬೆನ್ನು ತಟ್ಟದಂಗ ಆಯ್ತು ಬಂಗಾರ. ಇಲ್ಲ ಸರ್, ಆ ಥರ ಅಷ್ಟೊಂದು ಏನು ಸರ್, ದೇವ್ರ ದಯೆ ಇರಲಿ ಸರ್ ನಿಮ್ದು. ಒಂದ್ಸಲ ದೇವರದು ನಾಮ ಹೇಳ್ಬಿಡು, ನೀನ್ ಏನ್ ಹೇಳ್ತೀಯ ಮನೆಗಳ ಹತ್ರ ಹೋದ್ರೆ ಜೋರಾಗಿ ಹೇಳು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ತಂಡೋಪ ತಂಡ ತಂಡ ಮಹಿಮಾಂಗ ಶ್ರೀರಂಗ ಕಾಳಿಂಗ ಮರ್ದನ ಶ್ರೀಹರಿ ನಾರಾಯಣ ಗೋವಿಂದ ರಂಗರಂಗ ಕರ್ಣತರಂಗ ಕಮಲೋಚನ ರಂಗ ಸಿದ್ಧಪ್ತಿ ರಾಮಾನುಜಾಚಾರ್ಯ ಕೃಷ್ಣನೆಂದು ಕೃಷ್ಣ ಬಹುಮುಖದ ಶ್ರೀಮಹಾನ್ ನಾರಾಯಣ ರಾಜಗಂಭೀರ ಅಧಿಪತಿ ವೆಂಕಟಾದ್ರಿ ಶ್ರೀನಿವಾಸ ಶೇಷಾಚಲ ನಿವಾಸ ಶ್ರೀನಿವಾಸ ಗೋವಿಂದ ಕಕ್ಷಿ ವಾಹನ ಗರುಡ ವಾಹನ ನಿಪುಣ ನಿಪುಣ ಧಾರಣೆ ವೇದ ವೇದಾಂತ ಅಗಣಿತ ಪುರಾಣ ಪುರುಷೋತ್ತಮ ಲಕ್ಷ್ಮೀ ವಲ್ಲಭ ನಾರಾಯಣ ವಿರಾಟೋತ್ತಮ ವಿರಾಟ ಧಾರಣೆ ಪರಬ್ರಹ್ಮ ಸ್ವರೂಪ ಬಂಗಾರಿ ಗಿರಿವಾಸ ಶೇಷಾಚಲ ನಿವಾಸ ಶ್ರೀನಿವಾಸ ಗೋವಿಂದ ಭದ್ರಾಚಲ ಸಿಂಹಾಚಲ ಶೇಷಾಚಲ ಶ್ರೀ ಮಹಾನ್ ನಾರಾಯಣ ರಾಜಗಂಭೀರ ಅಧಿಪತಿ ಗೋವಿಂದ ಕಕ್ಷಿ ವಾಹನ ಗರುಡ ವಾಹನ ಪುರಾಣ ಪುರುಷೋತ್ತಮ ಗಡಿ ನಾರಸಿಂಹ ಕದ್ರಿ ನಾರಸಿಂಹ ಓಬಡರಂಗಸ್ವಾಮಿ ಚಿನ್ನಗ ರಂಗಸ್ವಾಮಿ ಚಲುವ ರಂಗಸ್ವಾಮಿ ಚಲುವ ನಾರಾಯಣ ಅಧಿಪತಿ ಕೇಶವ ಮುಕುಂದ ಮುರಹರಿ ಶ್ರೀ ಜನಾರ್ದನ ಮೂರ್ತಿ ಅಧಿದೇವತಾ ಸ್ವರೂಪ ಶ್ರೀ ಮಹಾನ್ ನಾರಾಯಣ ರಾಜಗಂಭೀರ ಅಧಿಪತಿ ಶ್ರೀ ವೆಂಕಟಾದ್ರಿಗಿರಿವಾಸ ಅಲಮೇಲು ಮಂಗಮ್ಮನವರ ಸಹಿತ ಶ್ರೀನಿವಾಸ ಮಹಾಲಕ್ಷ್ಮಿ ಸಮೇತ ವೆಂಕಟಾದ್ರಿಗಿರಿವಾಸ ಗೋವಿಂದ ಕಕ್ಷಿ ವಾಹನ ಗರುಡ ವಾಹನ ದೇವ ದೇವೋತ್ತಮ ಪುರಾಣ ಪುರುಷೋತ್ತಮ ಪುಂಡರೀಕಾಕ್ಷ ನಯನ ಕಪಟ ನಾಟಕ ಸೂತ್ರಧಾರಿ ಶಂಖೆ ಚಕ್ರೆ ಕಥಾಧಾರಿ ಗರುಡಾದ್ರಿ ಗಿರಿವಾಸ ಶೇಷಾಚಲ ನಿವಾಸ ಶ್ರೀನಿವಾಸ ನಾರಾಯಣ ಮಹಾಲಕ್ಷ್ಮಿ ವಲ್ಲಭ ಅತಿದೇವತಾ ಸ್ವರೂಪ ಶ್ರೀ ಮಹಾನ್ ನಾರಾಯಣ ರಾಜಗಂಭೀರ ರೂಢ ನಾರಾಯಣ ವಿರಾಟೋತ್ತಮ ಪುರಾಣ ಪುರುಷೋತ್ತಮ ಪುಣ್ಯವಲ್ಲಭ ದರಿದ್ರ ಜನ ಪೋಷಕ ಶ್ರೀ ಮಹಾನ್ ನಾರಾಯಣ ಬಾರಯ್ಯ ಬರ ಜಗದೊಡೆಯ ಜಗತ್ ರಕ್ಷಕ ಬಂಗಾರಿ ಗಿರಿವಾಸ ಶ್ರೀ ಮಹಾನ್ ನಾರಾಯಣ ಲಕ್ಷ್ಮೀಕಾಂತ ಕಮಲದಳಾಕ್ಷ ಯೋಗಿರುದ್ಧ್ಯಾನಗಮ್ಯ ನಾರಾಯಣ ವಿರಾಟ ವಲ್ಲಭನೆ ಕಕ್ಷೀಕಾಂತನೆ ಕಕ್ಷಿ ವಲ್ಲಭನೆ ಕಕ್ಷಿ ನಾರಾಯಣ ವಿರಾಟನೆ ವಿರಾಟ ಬಹುದೋರ್ ಶ್ರೀಮದ್ರಾಂಕಿತ ಲಕ್ಷ್ಮೀ ವೆಂಕಟಾದ್ರಿ ಗಿರಿವಾಸನೆ ಶ್ರೀ ಮಹಾನ್ ನಾರಾಯಣ ನಾರಾಯಣ ಬಾರಯ್ಯ ನನ್ನೊಡೆಯ ಜಗದೊಡೆಯ ಸಕಲ ಸಮೃದ್ಧಿಯುಳ್ಳ ಭಾಗ್ಯವನ್ನುಂಟು ಮಾಡ ಗೋವಿಂದ ಶ್ರೀ ಮಹಾನ್ ನಾರಾಯಣ ನಿಪುಣ ನಿಪುಣ ಧಾರಣೆ ನಿಪುಣಾದಿ ಗಿರಿವಾಸನೆ ಬರುವ ಭಕ್ತರನ್ನು ರಕ್ಷಿಸೋ ಕಂದ ಬ್ರಹ್ಮ ಸ್ವರೂಪ ಶ್ರೀ ಮಹಾನ್ ನಾರಾಯಣ ಬಂಗಾರಿ ಗಿರಿವಾಸ 77 ಗಿರಿವಾಸ 30 ಆದಿವಾಸ ಶೇಷಾಚಲ ನಿವಾಸ ಶ್ರೀ ಮಹಾನ್ ನಾರಾಯಣನೇ ಕಕ್ಷಿ ವಾಹನನೇ ಜನಾರ್ದನ ಮೂರ್ತಿ ಶ್ರೀ ಲಕ್ಷ್ಮೀ ನಾರಸಿಂಹ ಶುಕಪುರಿ ಜಗದೊಡೆಯ ಕಂಬದರಾಯನೇ ಲಕ್ಷ್ಮೀ ನಾರಸಿಂಹನೇ ಗರುಡಾದ್ರಿ ಗಿರಿವಾಸನೇ ಬೆಟ್ಟದರಂಗ ಗುಟ್ಟದರಂಗ ಮಾಗಡಿ ರಂಗ ಸಾವಂತುರುಗದ ಲಕ್ಷ್ಮೀ ನಾರಸಿಂಹನೇ ವಿರಾಟೋತ್ತಮ ವಿರಾಟ ಧಾರಣೆ ಪಾರಯ್ಯ ಬಾರೋ ನನ್ನೊಡೆಯ ಶ್ರೀ ಮಹಾನ್ ನಾರಾಯಣ ಈ ವಾರತಕ್ಕಂತಹ ದೀಪಾರ್ಥಗಳು ಧೂಪಾರ್ಥಗಳಿಂದ ಮುತ್ತು ಸೇವೆಯಾಗಲು ಬಂಗಾರಿ ಗಿರಿವಾಸ ಗರುಡಾದ್ರಿ ಗಿರಿವಾಸ ಶೇಷಾಚಲ ನಿವಾಸ ಶ್ರೀನಿವಾಸ ಭಕ್ತರನ್ನು ರಕ್ಷಿಸೋ ಉತ್ತರಿಸೋ ಬಂಗಾರಿ ಗಿರಿವಾಸ ವೇದ ವೇದಾಂತ ಅಗಣಿತ ಗುಣಾವತಾರಿ ಚತುರ್ದಶಿ ಭುವನಾಧೀಶ್ವರ ರಾಜಗಂಭೀರ ಅಧಿಪತಿ ವೆಂಕಟಾದ್ರಿ ಗಿರಿವಾಸ ಲಕ್ಷ್ಮೀ ನಾರಾಯಣ ನಾರಾಯಣ ವಿರಾಟೋತ್ತಮ ವಿರಾಟ ಧಾರಣೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲಕ ತಂಡೋಪ ತಂಡ ತಂಡ ಮಹಿಮಾಂಗ ಶ್ರೀರಂಗ ಕಾಳಿಂಗ ಮೃತನ ಅಂಗ ಚಾಪಿತ ಲಕ್ಷ್ಮೀ ವಕ್ಷಸ್ಥ ಕುಂಭನಾಂಕಿತ ದಾಮೋದರ ಪಂಕಜ ಪಾರಿಜಾತ ಅನಂತ ಲೀಲಾವತಾರ ತುಳಸೀವನ ಮಾಲಾಂಧಕಾರ ಶಂಕರ ಪ್ರಿಯ ಸ್ವರ ಲೋಕೇಶ್ವರ ಲೀಲಾಜು ಮಾಯೆ ಮಿದುರ ಪಾಪೇ ಸಂಹಾರ ನಾಭಿ ಕಂಪುಟಿತ ಮುಖಂ ಬ್ರಹ್ಮನಿಗೆ ವಚನೆ ಇಲ್ಲದೆ ಯಜುರ್ವೇದ ಋಗ್ವೇದ ಸಾಮವೇದ ಅಥರ್ವವೇದ ಅಂತ 4 ವೇದಗಳನ್ನು ಕೊಡಲು ಆ ವೇದಗಳನ್ನು ಸೋಮಕ ಸುಗ್ರೀವರ ದೈತ್ಯರು ಕದ್ದೊಯ್ದು ಸಮುದ್ರದಲ್ಲಿಟ್ಟು ವಿಚಾರ ಅಂತೇಳಿ ಸುರರ ಮರೆಯ ಮರೆತ ಅತಲ ವಿತಲ ರಸಾಂತಳ ಮಹಾ ತಳತಳ ಪಾತಾಳ ಎಂಬ 7 14 ಲೋಕವನ್ನು ಶೋಧಿಸಿ ಕಟಿಕ್ರ ರೂಪಿಯಂ ತಟ್ಟನೆ ಕೆಟ್ಟ ದುಷ್ಟಾತ್ಮ ಹಿರಣ್ಯನಂ ಚಕ್ರದಿಂ ಕೋರೆ ದಬಡೆಯೋಳು ಭೂಮಿಯನ್ನು ಒತ್ತು ತಂದಂತಹ ಭೂ ವರಹ ಸ್ವಾಮಿಯೇ ಪರಬ್ರಹ್ಮ ಸ್ವರೂಪನೇ ಲಕ್ಷ್ಮೀ ನಾರಾಯಣ ಲಕ್ಷ್ಮೀಕಾಂತ ಕಮಲದಳಾಕ್ಷ ಶ್ರೀ ಮಹಾನ್ ನಾರಾಯಣ
ಗಡಿ ನಾರಸಿಂಹಾಧಿಪತಿ ಶ್ರೀಮತ್ ಹಂತೆಯಲ ಪ್ರಹ್ಲಾದನಿಗ ನಿನ್ನ ಚಿಕ್ಕಪ್ಪ ಹಿರಣ್ಯ ನಮ್ಮ ಕೋಪ ಚೋರ ಹರಿಯು ಉಕ್ಕಿನ ಕಂಬದವಳು ತೋರಿಸಿ ಅಷ್ಟ ದಿಕ್ಕು ಘೋರತರವಾದ ಇಚ್ಛೆಯನ್ನು ಮಾಡುತ್ತಿರುವಾಗ ಪ್ರಹ್ಲಾದನು ನಮೋ ನಮೋ ನಾರಾಯಣ ವಿರಾಟ ಸ್ವರೂಪ ಓಂ ಪರಬ್ರಹ್ಮ ಪರಮಾತ್ಮ ನಿರಾಕಾರ ನಿರಂಜನ ನಿತ್ಯರ್ಥಪ ಗುಪ್ತ ಓಂ ಪರಿಪಾಲನ ಮೋಕ್ಷದಾಯಕ ಅಕ್ಷಯ ಶ್ರೀತ ಕಕ್ಷಿ ಗಮನ ಬಾರಯ್ಯ ಬರೋ ಹರಿ ಎಂದು ಮೊರೆಯಿಟ್ಟು ಕೇಳಿದಾಗ ಎಲ ಪ್ರಹ್ಲಾದನಿಗ ನಿನ್ನ ಚಿಕ್ಕಪ್ಪ ಹಿರಣ್ಯ ನಮ್ಮ ಕೋಪ ಚೋರ ಹರಿಯು ಅಷ್ಟ ದಿಕ್ಕು ದಿಕ್ಕದಲ್ಲಿ ಘೋರತರವಾದ ಹಿಂಸೆಯನ್ನು ಮಾಡುತ್ತಿರುವಾಗ ಪ್ರಹ್ಲಾದ ನಮೋ ನಮೋ ಪರಮಾತ್ಮ ವಿರಾಟೋತ್ತಮ ವಿರಾಟ ಧಾರಣೆ ನಮೋ ನಮೋ ನಾರಾಯಣ ವಿರಾಟೋತ್ತಮ ಕಕ್ಷಿ ವಾಹನ ಗರುಡ ವಾಹನ ಶ್ರೀಮತ್ ರಾಂಕಿತ ಶ್ರೀ ಮಹಾನ್ ನಾರಾಯಣ ಅಷ್ಟ ದಿಕ್ಕು ಘೋರತರವಾದ ಹಿಂಸೆಯನ್ನು ಮಾಡುತ್ತಿರುವಾಗ ಹಿರಣ್ಯ ನಮ್ಮ ಕೋಪ ನಾರಹರಿಯು ನರಸಿಂಹ ಕಂಬದವಳು ಉದ್ಭವಿಸಿ ಮಗ ನಿಲ್ಸಿ ಸರ್ ಫಸ್ಟ್ ಇಂದ ಹೇಳ್ತೀನಿ ಇಲ್ವೋ ಹ್ಮ್ ಸಾಕು ಇಷ್ಟ ಹಾಕ್ತೀನಿ ನಿಂದು ಹಾಕ್ಬೇಡಿ ಸರ್ ಏನಕ್ಕೆ ಸಾಕು ಹಾಕ್ತೀರಾ ಸುಮ್ನೆ ಏ ಮತ್ತೆ ಕಾಲ್ ಮುಡಿತೀನಿ ನಿನ್ಗೆ ಏನು ಜನಗಳಿಗೆ ಗೊತ್ತಾಗ್ಲಿ ದಾಸಯ್ಯ ಅಂದ್ರೆ ಎಷ್ಟು ಪವಿತ್ರ ಅಂತ ಇನ್ನ ಐತೆ ಸರ್ ಇಷ್ಟೇ ಅಲ್ಲ ಇದೊಂದು ಇದು ಬಿಡ ಕೇಳ್ತೀನಿ ಟೋಟಲ್ ಹಾಕ್ತೀನಿ ನಾವಿಬ್ರು ಮಾತಾಡಿರೋದೆಲ್ಲ ಬರುತ್ತೆ ಹೌದ್ರಾ ಬೇಡ್ವಾ ಯಾಕೆ ಬೇಡ ಬೇಡ ಸರ್ ಏ ಓದಿತೀನಿ ನಿನ್ಗೆ ದಾಸಯ್ಯ ಅಂದ್ರೆ ಜನಕ್ಕೆ ಎಷ್ಟು ಪವಿತ್ರ ಅಂತ ಗೊತ್ತಾಗ್ಲಿ ಆ ಫಸ್ಟ್ ಕಟ್ಟ ಇದೆಲ್ಲ ಅಲ್ಲಿವರೆಗೂ ಹಾಕ್ತೀನಿ ಓಕೆ ಪವಿತ್ರವಾದ ಕೆಲಸಗಳು ನಿಮ್ದೆಲ್ಲ ಏನ್ ನಿನಗೆ ಅವಮಾನನಾ ಅವಮಾನನೇನಾ ಇಲ್ಲ ಸರ್ ಇಲ್ಲ ಸರ್ ನಾನು ಅವಮಾನ ಏನಿಲ್ಲ ಇದು ಪ್ರಚಾರ ಆಗ್ಬೇಕು ಫಸ್ಟ್ ಒನ್ ಬಂದು ನಮ್ಮಂತೆ ಅವನು ಹರಿ ಸೇವೆ ಮಾಡ್ಬೇಕು ಜನಗಳು ಮತ್ತೆ ಏನ್ ನಿನಗೆ ಯಾಕೆ ಬೇಡ ಅಂದ ನೀನು ಬೇಡ ಅಂದ್ರೆ ಯಾಕೆಂದ್ರೆ ನನ್ನಿಂದ ಏನ್ ಆಗದ್ ಬೇಡ ಸರ್ ಬೇರೆ ಜನ ಬೇಜಾನ್ ನೋಡು ನೀನ್ ಸುಮ್ನೆ ಇರೋ ಹಾಕ್ತಾನೆ ದೇವ್ರೇ ಹಾಕಿಸ್ತಾ ಇದಾರೆ ಸಂತೋಷ ಪಡು ಓಕೆ ಓಕೆ ಸರ್ ಮತ್ತೆ ನಿನಗೆ ಇಷ್ಟೆಲ್ಲ ಪವಿತ್ರವಾದ ಮನುಷ್ಯನಾದ ನಿನಗೆ ಬಹುರಾತ್ರ ಚರಣ ಮುಟ್ಟಿ ನಮಿಸುತ್ತಿಲ್ಲ ಸರ್ ಇಲ್ಲ ಸರ್ ತಿಮ್ಮಪ್ಪನ ಪಾದಕ್ಕೆ ಸಮಾಧಿ ಸರ್ ಅದು ಏಯ್ ಇರ್ಲಿ ಬಿಡ ಓಕೆ ಇಡ್ತೀನಿ.